just mere getting the elbow up is going to help you that. ನೀವು ಯಾವುದೇ ಒಂದು ಮೋಟರ್ಸೈಕಲ್ ತೊಗೊಂಡ್ರು ಆ ಒಂದು ಮೋಟರ್ಸೈಕಲ್ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಿಮಗೆ ಒಂದು ಟ್ರೈನಿಂಗ್ ಸ್ಕೂಲ್ ಖಂಡಿತ ಬೇಕಾಗುತ್ತೆ. ಆ ಒಂದು ಮೋಟರ್ಸೈಕಲ್ ಆಫ್ ರೋಡ್ ಮೋಟರ್ಸೈಕಲ್ಸ್ ಆಗಿತ್ತು ಅಂತಂದರೆ ಆ ಟ್ರೈನಿಂಗ್ ಸ್ಕೂಲ್ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಆಗಿರುತ್ತೆ. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾವಿದ್ದೀವಿ ಇವತ್ತು ಜಾವಾ ಯಸ್ಡಿ ಇವೆಂಟ್ನ ನೋಮ್ಯಾಡ್ ಟ್ರೈಲ್ ಅಟ್ಯಾಕ್ನಲ್ಲಿ. ಸೊ ಇದು ಏನು ಅಂತಂದರೆ ಈ ಎರಡು ಆಫ್ ರೋಡ್ ಮೋಟರ್ಸೈಕಲ್ ಓನರ್ಸ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇವೆಂಟ್. ಸೊ ಈ ಒಂದು ಆಫ್ ರೋಡ್ ಸರ್ಕಿಟ್ ನನ್ನ ಮುಂದೆ ಏನಿದೆ, ಆ ಒಂದು ಆಫ್ ರೋಡ್ ಸರ್ಕಿಟಲ್ಲಿ ಯಾವ ಥರ ಓಡಿಸ್ಬೇಕು ಈ ಬೈಕ್ನ, ಮತ್ತು ಯಾವ ಥರ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಈ ಒಂದು ಟ್ರೈಲ್ ಅಟ್ಯಾಕ್ ಯಾವ ಥರ ಇದೆ ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡಕ್ಕೆ ಮುಂಚೆ ನಿಮಗೆ ಅಕಸ್ಮಾತ್ ಈ ಎರಡು ಮೋಟರ್ಸೈಕಲ್ ಅಂದರೆ ಎಸ್ ದಿ ಅಡ್ವೆಂಚರ್ ಮತ್ತು ಎಸ್ ದಿ ಸ್ಕ್ರಾಂಬ್ಲರ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಯಾವ ಥರ ಒಂದು ಓಡಿಸೋಕ್ಕೆ ಯಾವ ಥರ ಇದೆ, ಮತ್ತು ಫೀಚರ್ಸ್ ಯಾವ ಥರ ಇದೆ, ಮತ್ತು ಇಂಜಿನ್ ಸ್ಪೆಸಿಫಿಕೇಷನ್ಸ್ ಏನು ಅಂತಂದ್ಬಿಟ್ಟು ನಾವು ಆಗಲೇ ಈ ಎರಡು ಮೋಟರ್ಸೈಕಲ್ನ ರಿವ್ಯೂ ಮಾಡಿದ್ದೀವಿ. ಆ ಎರಡು ರಿವ್ಯೂ ವಿಡಿಯೋ ಲಿಂಕ್ಸ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀವು ಹೋಗಿ ಚೆಕ್ ಮಾಡ್ಬೋದು ಆ ಎರಡು ಮೋಟರ್ಸೈಕಲ್ ಯಾವ ಥರ ನಿಮಗೆ ಪರ್ಫಾರ್ಮ್ ಮಾಡುತ್ತೆ ಅಂತಂದ್ಬಿಟ್ಟು ಆನ್ ಆ್ಯಂಡ್ ಆಫ್ ರೋಡ್. ಬಟ್ ಇವಾಗ ಈ ಒಂದು ವಿಡಿಯೋನಲ್ಲಿ ಯಾವ ಥರ ಇತ್ತು ಈ ಒಂದು ರೈಡರ್ ಎಕ್ಸ್ಪೀರಿಯನ್ಸ್, ಅಂದರೆ ನೊಮ್ಯಾಡ್ ಟ್ರೈಲ್ ಅಟ್ಯಾಕ್ ಏನಿದೆ ಅದು ಯಾವ ಥರ ಇತ್ತು ಅಂತ ನಿಮಗೆ ಇವಾಗ ಹೇಳ್ತೀನಿ. ಸ್ಟೆಪ್ ಒನ್ ಎಲ್ಲಿ ಅಂತಂದರೆ, ಸ್ಟೆಪ್ ಒನ್ ಕ್ಲಾಸ್ ರೂಮ್ ಟ್ರೈನಿಂಗ್. ಸೊ ಕ್ಲಾಸ್ ರೂಮ್ ಟ್ರೈನಿಂಗಿಂದ ಶುರು ಆಯಿತು. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಇವೆಂಟಲ್ಲಿ ಒಬ್ಬರು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ರೈಡರ್ ನಿಲೇಶ್ ದುನ್ಮಲ್ ಅಂತ, ಅವರು ತುಂಬ ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇದೆ, ಅವರು ಈ ಒಂದು ಇವೆಂಟ್ನ ಕಂಡಕ್ಟ್ ಮಾಡಿಕೊಟ್ರು ಟ್ರೈನಿಂಗ್ ಸೆಷನ್. ಸೊ ಎಲ್ಲರಿಗೂ ಒಂದು ಕಸ್ಟಮರ್ಸ್ ಏನಿದ್ದಾರೆ, ಸ್ಕ್ರಾಂಬ್ಲರ್ ಆ್ಯಂಡ್ ಅಡ್ವೆಂಚರ್ ಕಸ್ಟಮರ್ಸ್, ಇವರೆಲ್ಲರಿಗೂ ಯಾವ ಥರ ಒಂದು ಆಫ್ ರೋಡಲ್ಲಿ ಓಡಿಸ್ಬೇಕು ಅಂತ ಹೇಳ್ಕೊಟ್ರು. ಅದು ಎಲ್ಲಿ ಅಂತಂದರೆ ಆಕ್ಸಲರೇಷನ್ ಯಾವ ಥರ ಮಾಡ್ಯುಲೇಟ್ ಮಾಡಬೇಕು, ಕ್ಲಚ್ನ ಯಾವ ಥರ ಯೂಸ್ ಮಾಡಬೇಕು, ಮತ್ತು ಬ್ರೇಕ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಕೂಡ ಒಂದು ಸೆಕ್ಷನ್ ವೈಸ್ ಹೇಳ್ಕೊಟ್ರು. ಸೊ ಇನ್ನು ಕ್ಲಚ್ ಬಗ್ಗೆ ಬರ್ತಾ ಏನಾಯಿತು ಅಂತಂದರೆ, ಕ್ಲಚ್ನ ಅವರು ಆಪ್ರೇಟ್ ಮಾಡ್ದೇ ಒಂದು ಸರ್ಕಲ್ ತೊಗೊಳ್ಬೇಕಾಗಿತ್ತು ಅವರು ಲೆಫ್ಟ್ ಹ್ಯಾಂಡ್ನ ಮೇಲ್ಗಡೆ ಇಟ್ಕೊಂಡು. ಸೊ ಅದರಿಂದ ಏನು ಅಂತಂದರೆ ಅನ್ನೆಸಸರಿ ಕ್ಲಚ್ ಅಪ್ಲಿಕೇಶನ್ ಬರೆದಿರೋ ಥರ ಒಂದು ಟ್ರೈನಿಂಗ್ ಕೊಟ್ಟರು. ನೆಕ್ಸ್ಟ್ ಏನು ಅಂತಂದರೆ ಸ್ಲಾಲಮ್ ಅಂತಂದರೆ ಕೋನ್ನ ಇಟ್ಟು ಅಲ್ಲಿ ಲೆಫ್ಟ್ ರೈಟ್ ಹೋಗೋ ಥರ, ಅಲ್ಲಿ ಏನಾಗುತ್ತೆ ಅಂತಂದರೆ ಥ್ರಾಟಲ್ ಮಾಡ್ಯುಲೇಷನ್ ಕಲ್ತ್ಕೊಂಡ್ರು ಕಸ್ಟಮರ್ಸಲ್ಲಿ ಅವರ ಬೈಕ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಕೊನೆಯದಾಗಿ ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಆಫ್ ರೋಡಲ್ಲಿ ಅಂದರೆ ಬ್ರೇಕಿಂಗ್. ಸೊ ಬ್ರೇಕಿಂಗ್ ಯಾವ ಥರ ಯೂಸ್ ಮಾಡಬೇಕು ಅಂತ ಕೂಡ ಅವರು ತಿಳಿಸ್ಕೊಟ್ರು. ಸೊ ಇಲ್ಲೇನು ಕೋನ್ ನೋಡ್ತಾ ಇದ್ದೀನಿ ನೀವು, ಇದೆಲ್ಲ ಒಂದು ಬ್ರೇಕಿಂಗ್ ಮಾರ್ಕರ್ಸ್, ಅಲ್ಲಿ ಬಂದು ಅವರು ಸ್ಟಾಪ್ ಮಾಡಬೇಕಾಗಿತ್ತು ಬೈಕ್ನ. ಸೊ ಆ ಥರದನ್ನು ಕೂಡ ತಿಳಿಸ್ಕೊಟ್ರು. ಬಟ್ ಬ್ರೇಕಿಂಗಲ್ಲಿ ಕೂಡ ಇನ್ನು ಮೂರು ಸೆಕ್ಷನ್ ಇತ್ತು, ಯಾಕೆಂತಂದರೆ ಈ ಎರಡು ಬೈಕ್ಗೆ ಮೂರು ಥರದ ABS ಆಪ್ಷನ್ಸ್ಗಳಿದೆ, ರೋಡ್, ರೈನ್ ಆ್ಯಂಡ್ ಆಫ್ ರೋಡ್. ಸೊ ರೋಡ್ ಆ್ಯಂಡ್ ರೈನಲ್ಲಿ ಎರಡು ವೀಲ್ಗೆ ನಿಮಗೆ ABS ಆಕ್ಟಿವೇಟ್ ಆಗಿರುತ್ತೆ, ಬಟ್ ಅದು ಕ್ವಿಕ್ ಆಗೇ ಬರುತ್ತೆ ರೈನಲ್ಲಿ, ರೋಡಲ್ಲಿ ಸ್ವಲ್ಪ ಡಿಲೇ ಆಗಿ ಬರುತ್ತೆ. ಬಟ್ ಆಫ್ ರೋಡ್ ಮೋಡಲ್ಲಿ ಹಿಂದೆ ವೀಲಲ್ಲಿ ನಿಮಗೆ ABS ಇರಲ್ಲ. ಸೊ ಬ್ರೇಕಿಂಗ್ ಜೊತೆಗೆ ಅಕಸ್ಮಾತ್ ನಿಮ್ಮ ಬೈಕ್ ಬಿತ್ತು ಅಂತಂದರೆ ಅದನ್ನು ಯಾವ ಥರ ಲಿಫ್ಟ್ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ರು. ಸೊ ತುಂಬ ಡೀಟೇಲ್ಡ್ ಓರಿಯೆಂಟೆಡ್ ಕ್ಲಾಸ್ನ ಇಲ್ಲಿ ಕಸ್ಟಮರ್ಸ್ಗೆ ತಿಳಿಸ್ಕೊಟ್ರು, ಅವರ ಒಂದು ಮೋಟರ್ಸೈಕಲ್ನ ಆಫ್ ರೋಡಲ್ಲಿ ಓಡಿಸೋದಕ್ಕೆ ಹೆಲ್ಪ್ ಮಾಡೋದಕ್ಕೆ. ಅದ್ರ ಜೊತೆಗೆ ನೆಕ್ಸ್ಟ್ ಈ ಒಂದು ಟ್ರೈನಿಂಗ್ ಸೆಷನ್ ಕನ್ಕ್ಲೂಡ್ ಆದಮೇಲೆ ನಮ್ಮ ಹಿಂದೆ ನೀವೇನು ನೋಡ್ತಾ ಇದ್ದೀರ, ಟ್ರೈಲ್ ಒಂದು ಕೋರ್ಸ್. ಸೊ ಈ ಒಂದು ಟ್ರೈಲ್ ಕೋರ್ಸ್ಗೆ ಅವ್ರನ್ನ ಕರ್ಕೊಂಡೋಗಿ ಬೈಕ್ನ ಒಂದು ಫ್ಯೂ ಲ್ಯಾಪ್ಸ್ ಅವ್ರನ್ನ ಕರ್ಕೊಂಡೋಗಿ ಟ್ರೈನ್ ಮಾಡಿದ್ರು. ಅದರಲ್ಲಿ ಅವ್ರಿಗೆ ಒಂದು ಫೀಲ್ ತೊಗೊಳೋದಕ್ಕೆ ಯಾವ್ಯಾವ ಥರ ಒಂದು ಕ್ಲಾಸಲ್ಲಿ ಏನೇನು ಕಲ್ತಿದ್ದಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಕೊನೆಯದಾಗಿ ಗೇಟ್ ಆಚೆ ಕಡೆ ಹೋಗಿ ಒಂದು ಕಾಡಲ್ಲಿ ಯಾವ ಥರ ಒಂದು ಫಾರೆಸ್ಟ್ ಟ್ರೈಲ್ಸ್ ಇರುತ್ತೆ ಅದರದ್ದು ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ಕೊಟ್ಟರು. ಸೊ ಇದರಿಂದ ಏನಾಯಿತು ಅಂತಂದರೆ, ಕಸ್ಟಮರ್ಸ್ಗೆ ಡೆಫಿನೆಟ್ಲಿ ಅವರ ಒಂದು ಮೋಟರ್ಸೈಕಲ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಆಫ್ ರೋಡಲ್ಲಿ, ಮತ್ತು ಅವರು ಯಾವ ಥರ ಒಂದು ಬೆಟರ್ ರೈಡರ್ ಆಗಿ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ರು. ಸೊ ಇದು ಈ ಟ್ರೈಲ್ ಅಟ್ಯಾಕಲ್ಲಿ ನಡೆದಿರೋ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಇವಾಗ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾನು ಈ ವಿಡಿಯೋನಲ್ಲಿ ಆಗಲೇ ಹೇಳ್ದಂಗೆ, ಮೋಟರ್ಸೈಕಲ್ ಓಡಿಸೋದು ಒಂದು ಆರ್ಟ್, ಅದ್ರ ಜೊತೆಗೆ ಆಫ್ ರೋಡ್ ಮೋಟರ್ಸೈಕಲ್ಸ್ ಓಡಿಸ್ಬೇಕು ಅಂತಂದರೆ ಇನ್ನೂ ಅದು ಸ್ವಲ್ಪ ಸ್ಕಿಲ್ಸ್ ಇನ್ವಾಲ್ವ್ ಆಗಿರುತ್ತೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಂಗೆ ಜಾವಾ ಯಸ್ಡಿ ಅವರು ಅವರ ಓನರ್ಸ್ಗೆ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟರು ಅಂತಂದರೆ ಈ ಮೋಟರ್ಸೈಕಲ್ನ ಮ್ಯಾಕ್ಸಿಮಮ್ ಪರ್ಫಾರ್ಮ್ ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಈ ವಿಡಿಯೋ ನೋಡಾದ್ಮೇಲೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.